ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಒಬ್ಬ ಅಭ್ಯರ್ಥಿ ಇಟ್ಕೊಂಡು ಇವ್ರು ಎಂ ಎ ಮಾಡವ್ರೆ, ನಮ್ಮ ಹಾಕ ರಾಜೇಗೌಡ ಮಾತಾಡ್ತೀವಿ. ರೇ ಶಿವರಾಮ, ಒಟ್ಟಿಗೆಯಲ್ಲಿ ಎಷ್ಟು ಎಮ್ಮೆ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ ಕಣ್ರಿ, ಯಾವ ಎಮ್ಮೆ ಹಾಲು ಕೊಡ್ತದೇನೋ ಮುಖ್ಯ ಅಲ್ಲ. ಎಷ್ಟು ಎಮ್ಮೆ, ನಾನು ಹೈದರಾಬಾದ್ ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿ ಒಂದೂವರೆ ತಿಂಗಳು ನನ್ನ ಕರ್ನಾಟಕ ಕಲ್ಚರ್ ಕುರಿತು ಮಾತಾಡೋದಕ್ಕೆ ಸರ್ಕಾರ ನನ್ನ ಕಳಿಸ್ಕೊಡ್ತು. ಅಕ್ಕ ನಮ್ಮ ಪ್ರೊಫೆಸರ್ ಹತ್ರ ಹೇಳಿದೆ, ಸರ್ ನನಗೆ ಅಷ್ಟು ಇಂಗ್ಲೀಷ್ ಬರೋದಿಲ್ಲ, ಸರ್ ನಿಮ್ಮ ಇಂಗ್ಲೀಷ್ ಅದಕ್ಕೆ ನಿಮ್ಗೆ ಅದಕ್ಕಿಂತ ಬರ್ತದೆ ಹೋಗ್ರಿ ಅಂತ. ಸರಿ ಸಾರಿ ಫಾರ್ ಮೈ ಬ್ಯಾಡ್ ಇಂಗ್ಲೀಷ್ ಹಾಗೆ ಅಂತ ಬಾರಂಬಿ ಇತ್ಯಾದಿ ಆರಂಭ ಮಾಡಿದೆ. ಫಾರ್ ಎಕ್ಸಾಂಪಲ್ ತೇ ಕನ್ನೆ ಸೊಪ್ಪು ಅಂತ, ವಾಟ್ ಯು ಮೀನ್ ದಟ್ ಐ ಡೋಂಟ್ ನೋ, ಬಿಕಾಸ್ ಐ ಆಮ್ ನಾಟ್ ಬಾಚ್ಲಿಸ್ಟ್, ಐ ಆಮ್ ಫೋಕ್ಲೋರಿಸ್ಟ್ ಅಲ್ವೇ. ನೀವು ರೈಟ್ ನಾವು ನಾನು ರೆಫರ್ ಡಿಸ್ಕರಿ ಜಾತಿಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಕೈ ಏನು ಹೇಳಕ್ಕೊಟ್ಟೆ ಆ ಸಂದರ್ಭದಲ್ಲಿ ಮಾತಾಡ್ತೀನಿ ನಾನು. ಹೀಗೆ ನಮಗೆ ಸ್ವಲ್ಪ ಹಾಗೆ ಅರ್ಹತೆ ಬಗ್ಗೆ, ಅರ್ಹತೆ ಬಗ್ಗೆ ಅಲ್ಲಿ ಇಡೀ ಪ್ರಾಧ್ಯಾಪಕರ ಗುಂಪು ನನ್ನ ಒಪ್ಪು ನಾನು ಕತ್ತಿಕ್ಕಿರಿ. ಉತ್ತರ ಕರ್ನಾಟಕದಲ್ಲಿ ಅನೇಕ ಸಂದರ್ಭದಲ್ಲಿ ನನ್ನ ಅಕಾಡೆಮಿಯ ವಿಶ್ವವಿದ್ಯಾಲಯದ ಭಾಷಣಕ್ಕೆ ಹೋದಂಥ ಪ್ರಬಂಧಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕೊನೆಗೆ ಹಾಕೋರು ಡಾಕ್ಟರ್ ದೇವೇಂದ್ರ ಕುಮಾರ್ ಹಕ್ಕಾರಿ, ಡಾಕ್ಟರ್ ಸೋಮಶೇಖರ ಇಂದಾಪುರ, ಬಿ ಬಿ ಹೆಂಡಿ ಇಂಥ ಕಲಬುರ್ಕಿ ಅಂತವ್ರು, ಕಲಬುರ್ಕಿ ಚಿದಾನಂದ ಮೂರ್ತಿ ಅಂತವ್ರು. ಏ ಶಿವರಾಮ್ ಕೊನೆಗೆ ಮಾತಾಡಿ, ಯಾಕೆ ಅಂತಂದ್ರೆ ಒಂಥರ ರಂಜನಿ ಮಾತಾಡ್ತಾರೆ, ಆ ರಂಜನೆ ಮುಖಾಂತರ ಒಳ್ಳೆ ವಿಚಾರ ಹೇಳ್ತಾರೆ. ಆ ಥರ ಆ ಥರ ಇಲ್ಲಿ ವಯಸ್ಸು ಮುಖ್ಯ ಅಲ್ಲ, ಅರ್ಹತೆ ಅಂತಕ್ಕಂಥದ್ದು ಸರ್ಟಿಫಿಕೇಟ್ ಮುಖ್ಯ ಅಲ್ಲ. ಅಲ್ಲೊಬ್ರು ನಾನು ಹೇಳ್ತಿದ್ದೆ ಉಸ್ಮಾನಿ ವಿಶ್ವವಿದ್ಯಾಲಯ 21 ಎಂ ಎ, ನಂದು ಒಂದೇ ಒಂದು ಎಮ್ ಎ, ನಂದು 21 ಎಂ ಎ ಮಾಡಿದ್ರು ಅವರು ಓದೋದೇ ಕೆಲಸ. ಅವ್ರು ಎದ್ದಿಟ್ಕೊಂಡು ಸರ್ ಸರ್ ಡೋಂಟ್ ಕಾಲ್ ಮಿ ಸರ್ ಅಂತಂದು, ನಾನು ಸರ್ ಅಂದ್ಬಿಡಿ, ನೋ ಯುವರ್ ಮೈ ಸರ್. ಬಹುಶಃ ಆ ಸಂದರ್ಭಕ್ಕೆ ನಾವು ಕೃಷ್ಣಗೌಡರು ಒಪ್ಕೋಬೇಕಾಗ. ಜಿ ನಾರಾಯಣ ಅವರು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅಂದ ಕೂಡಲೇ ಇಡೀ ರಾಜ್ಯ ಸಾಹಿತ್ಯ ಲೋಕ ಹೆಸರಿರ್ತಕ್ಕಂಥದ್ದು ಮಧು ಜಿ ನಾರಾಯಣ ಅವರು. ಅರೆ ಜಿ ನಾರಾಯಣ ಅವರು ಎಷ್ಟು ಎಮ್ ಎ ಮಾಡಿದ್ರು? ಇಲ್ಲ, ಎಮ್ ಎ ಅಲ್ಲ. ಆಮೇಲೆ ಎಷ್ಟು ಕಾವ್ಯ ಬರೆದಿದ್ರು? ಇಲ್ಲ. ಆದರೆ ಜಿ ನಾರಾಯಣ ಅವ್ರು ಮಾಡಿದಂಥ ಕೆಲಸವನ್ನು ಯಾವ ಸಾಹಿತ್ಯನೂ ಮಾಡಿಲ್ಲ. ಸಾಹಿತ್ಯ ಪರಿಷತ್ತು ಬೇಕು, ನನ್ನ ಉದಾಹರಣೆ ನನ್ನ ಸಾಹಿತ್ಯ ಪರಿಷತ್ತನ್ನು ಅಧ್ಯಕ್ಷನ ಮಾಡಿಬಿಟ್ರೆ ಖಂಡಿತ ನನ್ನ ಕೆಲಸ ಮಾಡೋಕ್ಕಾಗಲ್ಲ, ನಾನು ಒಪ್ಕೋತೀನಿ ನಾನು. ಯಾಕೆಂದರೆ ಕೃಷ್ಣೇಗೌಡ ರೀತಿನಲ್ಲಿ ವಿಧಾನಸೌಧಕ್ಕೆ ಅಥವಾ ಬಹುಮರಡಿ ಕಟ್ಟಡಕ್ಕೆ ಹೋಗಿ ಜನ ನೋಡೋಕ್ಕಾಗಬೇಕಲ್ಲ, ನನ್ನ ಕೆಲಾಗುತ್ತೆ ಅದು ಖಂಡಿತ ಆಗಲ್ಲ. ಸುರೇಶ್ ಬಂದು ಕಾರ್ ತಗೊಂಡು ತಗೊಳ್ಬೇಕೀಗ ನಾನು, ಬಸ್ಸಲ್ಲೋಗೋದು ಕಷ್ಟ ಇಲ್ಲ, ಇಟ್ಕೊಂಡಿದ್ದೀವಿ ಕೊರೋನಾ ಗಿರೋನ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಕೃಷ್ಣೇಗೌಡ ಜೊತೆಗೆ ನನಗಾಗಲೇ ಹೇಳುವಂಥ ಸಂದರ್ಭಕ್ಕೆ ಅರ್ಹತೆ ಅಂತಂದ್ರದ್ದು ಸರ್ಟಿಫಿಕೇಟ್ ಅಲ್ಲ, ಸರ್ಟಿಫಿಕೇಟ್ ಅಲ್ಲ. ಈ ಥರದ ಒಬ್ಬ ಮಾಜಿ ಅಧ್ಯಕ್ಷ ಮಾತನಾಡ್ತಾರಲ್ಲ, ಇದು ಯೋಗ್ಯವೇ ಅಂತ. ಇನ್ನೊಂದು ವಿಚಾರ, ನಾನು ಬೇರೆ ಸಂದರ್ಭ ಬೇರೆ ಸಮಯ ಬೇರೆ ಮಾತಾಡ್ತೀನಿ, ಇಲ್ಲ ಇಲ್ಲಿ ನಿಮಗೆ ಮನದಟ್ಟು ಮಾಡೋದಕ್ಕೆ ಏನು ಅಂತಂದರೆ, ಈಗ ನನಗೆ 75 80 ನಾನೇ ಅಧ್ಯಕ್ಷ ಆಗ್ತಾಯಿದ್ರೆ ನೀವು ಅಧ್ಯಕ್ಷ ಆಗೋದು ಯಾವಾಗ? ನೀವು 70 ಆಗ್ಬೇಕಾ? ನಿಮಗೆ ಆಗ್ಬೇಕು ಬಹುಶಃ. ಈ ದುರಾಸೆ ಇದೆಯಲ್ಲ ನಮಗೆ, ಈ ಆಸೆ ಇದೆಯಲ್ಲ, ನನ್ನ ಸುತ್ತ ಇರಬೇಕು ನೀವೆಲ್ಲ, ನೀವು ಬೆಳಿಬಾರ್ದು, ನೀವೇನು ಆಗಬಾರ್ದು. ಈ ಥರದ್ದಿದ್ದಾರೆ, ಈ ಥರದ್ದಿದೆ ನನಗೆ ಗೊತ್ತಿದೆ. ಎಲ್ಲರ ನಾನು ಏನಿಲ್ಲ ಹೆಸರುಗಳನ್ನ ಹೇಳಿದ್ದೀನಿ ಬೇರೆ ಬೇರೆ ಸಂದರ್ಭದಲ್ಲಿ, ಇನ್ನು ಮುಂದೆ ನೋಡೋದಲ್ಲ ನಾನು ಯಾರು. ಯಾಕೆಂದರೆ ರುಚಿದಿಗಿರಿ ಸ್ವಾಮಿಗಳ ಹತ್ರ ಕೂತ್ಕೊಂಡು ಸಭೆಯಲ್ಲಿ ಮಾತಾಡಿದ್ದೀನಿ, ಇದಲ್ಲ ಮಂಡ್ಯ ಜಿಲ್ಲೆಯ ಸಾಹಿತ್ಯ ಸಾಂಸ್ಕೃತಿಕ ಲೋಕ ದಿಕ್ಕೆಟ್ಟು ಹೋಗ್ತಾ ಇದೆ, ಇಲ್ಲಿ ಹಣ ಮಾಡೋರು ಇದ್ದಾರೆ, ಹೆಸರು ಮಾಡೋರು ಇದ್ದಾರೆ, ಇದನ್ನು ಬಳಸ್ಕೊಂಡು ತಮ್ಮ ಮಗನ ಕೆಲಸ ಕೊಡಿಸೋರು ಇದ್ದಾರೆ, ಆ ಮುಖಾಂತರ ಬೇರೆ ಬೇರೆ ಮಾಡೋರು ಇದ್ದಾರೆ. ಹೌದು, ಇದು ನನಗೆ ಗೊತ್ತಿದೆ, ಸ್ವಾಮಿಗಳಿಗೆ ಹೇಳಿದ್ದೀನಿ ನಾನು, ಸ್ವಾಮಿಗಳಿಗೆ ಹೇಳಿದ್ದೀನಿ. ಇದೆಲ್ಲ ಅಲ್ಲ, ಬೇರೆಯವರು ಇದ್ದಾರೆ ಗಮನಿಸಿ, ಯಾಕೆಂದ್ರೆ ಬೇರೆಯವ್ರು ಮುಜುಗರ ಪಟ್ಟು ಕೊಡ್ತಾರೆ. ಆ ಥರದಲ್ಲಿ ನಾನು ಕೃಷ್ಣೇಗೌಡ ನನ್ನ ಕಣ್ಣು ಇವತ್ತು ನೋಡ್ತಾ ಇಲ್ಲ, ನಾನು ಸುಮಾರು 30 ನಾನು ಮಂಡ್ಯ ಜಿಲ್ಲೆ ಬಂದಾಗಿಂದ ಕೃಷ್ಣೇಗೌಡ ಸಚ್ಚಿದಾನಂದ ಅವ್ರ ಜೊತೆಗೆ ನೋಡಿದ್ದೀನಿ. ನಾನು ಇವತ್ತು ಬೇರೆ ವ್ಯರಾರನ್ನು ಹೇಳಿ, ಮಂಡ್ಯ ಜಿಲ್ಲೆಗೆ ಸಾಂಸ್ಕೃತಿಕ ನಾಯಕ ಅಂತ ನಾನು ವೈಯಕ್ತಿಕವಾಗಿ ಒಪ್ಪಿಕೊಳ್ಳೋದು ಸಚ್ಚಿದಾನಂದ ಅವರು. ಯಾಕೆಂದ್ರೆ ಶಂಕರಗೌಡರ ಮಗ ಅವರು ಸಚ್ಚಿದಾನಂದ, ಅವ್ರ ಜೊತೆ ನಾನು ಸಾಕಷ್ಟು ಪ್ರಯಾಣ ಮಾಡಿದ್ದೀನಿ ಚುನಾವಣೆ ಇತ್ಯಾದಿಗಳ ಸಂದರ್ಭದಲ್ಲಿ. ಅಂಥವ್ರನ್ನ ತಳ್ಳುವಂಥ ಪ್ರಯತ್ನ ಈ ಜಿಲ್ಲೆ ನಡೆಯಿತು, ಇದೊಂದು ರೀತಿ ಸಾಂಸ್ಕೃತಿಕ ರಾಜಕಾರಣ ನಡೆಯಿತು. ಇದನ್ನು ಎಷ್ಟು ದಿವಸ ಸಹಿಸ್ಕೊತೀನಿ? ಈಗ ನನಗೆಲ್ಲ ಎದುರಿಸೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ನನಗೊಂದು ಇದೆ, ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ.
ನಾನು ಭಾಷಣ ಮಾಡಬಲ್ಲೆ ಬರಿಬಲ್ಲೆ ಮಾದೇವ್ ಬೇಕು ಮಾದೇವು ಇದೆ ಚಿಕ್ಕ ಸ್ವಾಮಿ ನಮ್ಮ ನಡುವೆ ಎದುರು ಸಂದರ್ಭದಲ್ಲಿ ಮರಮರಿ ಆಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಮಹಾದೇವ ಅರಾರಂ ನಾಸು ಮುಳಿಸಿದ್ದೀನಿ ಮಾದೇವ ಈ ತರದ ಅನೇಕ ಅನುಭವಗಳಾಗಿ ಈ ಕಾಲದಿಂದ ನಮಗೆ ನನ್ನ ಚಾಮಲಾಪುರ ರವಿ ನನಗೇನು ವೈರಿ ಅಲ್ಲ ಸ್ವರ್ಣ ಸಂದ್ರ ಕೃಷ್ಣನ ಬಗ್ಗೆ ನಾನು ಗೌರವ ಆದರೆ ಕೀಲಾರದ ಸುರೇಶ್ ಗುರುಗಳೇ ನಾನು ಅಧ್ಯಕ್ಷ ಆಗ್ತೀನಿ ಅನ್ನುವಾಗ ನಾನು ಮತ್ತೆ ಆಸೆ ಪಡೋದಿದ್ಯಲ್ಲ ನೀವು ಯಾರು ಇಲ್ಲ ಅಂದ್ರೆ ನಾನು ಅಯ್ಯಪ್ಪ ಇವೆಲ್ಲ ಬಲವಂತ ಮಾಡಿದ್ರೆ ಅಲ್ವಾ ಬೇಡ ಚುನಾವಣೆನೇ ಬೇಡ ನೀವು ಅಧ್ಯಕ್ಷ ಆಗಿದ್ರೆ ಖಂಡಿತ ನಾನಾಗಲ್ಲ ನನಗಾಗಲ್ಲ ಆ ಕೆಲಸ ನನಗಾಗಲ್ಲ ನನ್ನ ಉದ್ದೇಶ ಬೇರೆ ಇದೆ ದುಡ್ಡು ಮಾಡೋಕ್ಕೆ ಸಾಹಿತ್ಯ ಪರಿಷತ್ ಅಲ್ಲ ನಿಮ್ಮ ಚುನಾವಣೆ ಮಾಡೋದಕ್ಕೆ ಸಾಹಿತ್ಯ ಪರಿಷತ್ ಅಲ್ಲ ಪರಿಷತ್ ಅಲ್ಲ ನಿಮ್ಮ ರಾಜಕೀಯ ಮಾಡೋದಕ್ಕೆ ಮುಂದೆ ಯಾವುದೋ ಸೆನೆಟ್ಗೆ ಅಥವಾ ಎಂಎಲ್ಸಿಗೆ ಗುರಿ ಇಟ್ಕೊಂಡು ನೀವು ಪ್ರಚಾರ ತಗೊಳ್ಳೋದಕ್ಕೆ ಸಾಹಿತ್ಯ ಪರಿಷತ್ ಅಲ್ಲ ತುಳಸಿ ಬಹುಶಃ ತುಳಸಿನೂ ನನ್ನ ಗೋಪಾಲ ಎಲ್ಲ ಇವ್ರಿಗೆಲ್ಲ ನನ್ನ ಜೊತೆ ಜಗಳ ಮಾಡಿರೋದೆ ಅನುಪಮ ಅವ್ರು ಮಾಡಿಲ್ಲ ಶಿಲ್ಪ ಅವ್ರು ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಕೀಲಾರ ಕೃಷ್ಣೇಗೌಡ ನಮಗೆ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದರೆ ನಾನು ಬೀಗ ತೆಗಿಬೇಕಾದ್ರೆ ಪ್ರಿನ್ಸಿಪಲ್ ಆಗಿ ತಗೊಂಡಿದ್ದೀನಿ ನಾನು ಯಾಕೆಂದ್ರೆ ಸರ್ಕಾರ ನನಗೆ ಜಮಾನ್ ಕೊಡ್ತಿರಲಿಲ್ಲ ಸಾಹಿತ್ಯ ಪರಿಷತ್ತಿಗೆ ನಾಲ್ಕನೇ ದರ್ಜೆ ನೌಕರಿ ನೇಮಕ ಮಾಡ್ಕೋತೀನಿ ದುಡ್ಡಿಲ್ಲ ನೀವು ಕೊಡಿ ಅಂತೀನಿ ಕೃಷ್ಣೇಗೌಡ ಹಂಗೆ ಆಗೋದಿಲ್ಲ ಕೃಷ್ಣೇಗೌಡ ತಗೋ ಕೃಷ್ಣೇಗೌಡ ಕಸ ಹೊಡ್ಕೋತಾನೆ ಯಾವಾಗ ಗೊತ್ತಿಲ್ಲ ಕೃಷ್ಣೇಗೌಡನಿಗೆ ನೋಡಿದ್ರೆ ಈಗ ಇಲ್ಲಿವರೆಗೂ ಯುವಕ ಯುವಕ ಅಂತ ನನಗಿಂತ ಅಲ್ಲ ನಾನು ಬಣ್ಣ ಹೊಟ್ಟಿ ಜಾಕ್ತಾರೆ ಫಸ್ಟ್ ತಲೆ ಕೂದಲು ಬೆಳಗಾಗ ಅವ್ರಲ್ಲೆಲ್ಲ ಹಿಂಗೆ ಹಾಕುಂತ ಇನ್ನೂ ಹುಡುಗ ಹುಡುಗ ಅಂತ ನೋಡುವಂಥದ್ದು ಇದೆಯಲ್ಲ ಅಲ್ವಾ ಎಳೆಗರ ಎತ್ತಾಗದೆ ಅದು ಎತ್ತಾಗದೆ ಅವಾಗ ಅಲ್ವೇ ಹಾಗಾಗಿ ಕೃಷ್ಣೇಗೌಡನಿಗೆ ತನ್ನ ತೇರು ಗೀರು ಪದ ಬಳಸಕ್ಕೆ ಹೋಗೋದಿಲ್ಲ ಅವೆಲ್ಲ ಸೌಟ್ ಆಗಿಬಿಟ್ಟವೆ ಪದ ನನ್ನ ಪೀಡಿ ಏನಕ್ಕೆ ಹೋಗಲ್ಲ ಅವ್ರನ್ನ ಅಯ್ಯೋ ನೀವು ಪದ ಅಂತೀನಿ ನಾನು ಯಾವಾಗ ಪದ ತಿನ್ನಿಸ್ಕೊಂಡ ಇತ್ಯಾದಿ ಸಂದರ್ಭದಲ್ಲಿ ಹೀಗಾಗಿ ನಮಗೆ ಆ ತೇರು ಗೀರು ಅಲ್ಲ ಇವತ್ತು ಹದಗೆ ಖಂಡಿತ ನೀವೆಲ್ಲ ಹೇಳಿದ್ರೆ ನಮ್ಮ ಮಾದೇವ್ ಚೆನ್ನಾಗಿ ಹೇಳಿದ್ರು ಮಂಡ್ಯ ಅಂತ ಅಂದರೆ ಕೇವಲ ರಾಜಕೀಯ ಅಲ್ಲ ಒಂದು ಕಡೆ ಬರೆದಿದ್ದೀನಿ ನಾನೇ ಮಂಡ್ಯ ಜಿಲ್ಲೆಯ ಜನ ಬೇರೆಲ್ಲಕ್ಕಿಂತ ಬಾಡ್ಗಿಂತ ಹೆಚ್ಚು ಪ್ರೀತಿಸೋದು ಹೆಚ್ಚು ಇಷ್ಟಪಡೋದು ರಾಜಕೀಯ ಅಲ್ಲ ರಾಜಕೀಯ ಉಸಿರಾಡಿದ್ದಾರೆ ಇಲ್ಲಿ ಅವರೆಕಾಳು ಮುದ್ದೆ ಇಟ್ಕೊಂಡು ನಾನು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡಿದಂತೆ ಜೊತೆಗೆ ಇಲ್ಲಿ ಮಂಡ್ಯದ ಎಲ್ಲ ಥರದಿದೆ ಹೊರಗಡೆ ಹೋದಂತ ಸಂದರ್ಭ ಮಂಡ್ಯದ ಹೊರಟು ಅಂತ ಕರೀತಾರೆ ಆದ್ರೆ ನಾನು ವೀರೇಂದ್ರ ಹೆಗಡೆ ಅವರ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಚ್ಚಿ ಪೌರಂಗಯ್ಯ ಕುಲಪತಿಗಳಾಗಿದ್ದು ನಾವೆಲ್ಲ ಹೋದಂತ ಸಂದರ್ಭದಲ್ಲಿ ಇದೇ ಉದಾಹರಣೆ ತಗೊಂಡು ಹೇಳಿದೀನಿ ಮಂಡ್ಯ ಅಂತ ಅಂದ್ರೆ ಯಾಕೆ ಭಾವನೆ ಸ್ವಾಮಿ ಹೆಗಡೆ ಅವರೇ ಈಗ ನಡೀತಾ ಇದೆ ಅಂತ ಧರ್ಮಸ್ಥಳ ಕೇಂದ್ರದಲ್ಲಿ ನನಗೇನಂತ ಹೇಳಿದ್ನ ಈಗ ಮಂಡ್ಯ ಅಂತ ಕೂಡಲೇ ಮಾಡ್ತಾರಂತೆ ದಯಮಾಡಿ ಅವರು ಹೆಗಡೆ ಅವರು ಈ ಕಡೆ ತಿರ್ಕೊಂಡಾಗ ಅಲ್ಲಿವರೆಗೆ ಬೇರೆ ಬೇರೆ ತಿರ್ಕೊಂಡು ಹಲಸ್ತಣ್ಣು ನಿಮ್ಮ ಭಾಗದ ಹಲಸು ಬೇರೆ ನಮ್ಮದು ಬೇರೆ ಅದನ್ನು ನಾನು ನಾಗಮೂಲದವನು ನಮ್ಮ ಮೇಲ್ಕೋಟೆಯಿಂದ ಆಚಿನ ಹಲಸ್ತಣ್ಣೆ ಬೇರೆ ಅದು ಹಣ್ಣು ಆಗಿಬಿಟ್ರೆ ಗಮ್ ಬಿಡುತ್ತದೆ ಗಮ ಅದು ಅದು ಸ್ಮೆಲ್ ಬರೋದಲ್ಲ ಅದು ಗಮ್ ಬಿಡುತ್ತದೆ ಸ್ಮೆಲ್ ಬರೋದಲ್ಲ ಸ್ಮೆಲ್ ಬರೋದು ಬೇರೆ ಇದು ಗಮ್ ಬಿಡುತ್ತದೆ ಆ ಹಲಸ್ತಣ್ಣು ಗಮ್ ಬಿಡುತ್ತದೆ ಅಂತ ತಿನ್ಬಿಡೋಣ ಅಂತ ತಗೊಂಡೋಗಿ ಹಿಂಗೆ ಅಂತ ಹಾಕ್ಕೊಂಡ್ರೆ ಮುಟ ಮುಂಚೆಲ್ಲ ಅದನ್ನ ಕುಯ್ಯೋದು ವಿಧಾನ ಇದೆ ಕೈಗೆ ಎಣ್ಣೆ ಹಾಕೋಬೇಕು ಒಟ್ಟಿಗಲ್ಲ ಕೈಗೆ ಎಣ್ಣೆ ಸವರ್ಕೋಬೇಕು ಚಾಕುನಲ್ಲಿ ಕುಡ್ದಲ್ಲಿ ನೈವಾಗಿ ಕುಯ್ಯಬೇಕಾಗ್ತದೆ ಅಲ್ಲಿ ಸೋನೆ ಬರ್ತದೆ ಎಂಟು ಬರ್ತದೆ ಅಂತ ತೆಗಿಬೇಕಾಗುತ್ತೆ ಅದೆಲ್ಲ ತೆಗೆದು ಬಾಯಿಗೆ ಹಾಕ್ಕೊಂಡ್ರೆ ಅಂಬುಡುತ್ತ ಅಂತ ಮಂಡ್ಯ ಸಂಸ್ಕೃತಿ ಮೊದಲು ನೋಡೋದಕ್ಕೆ ನಿಮ್ಗೆ ಒಟ್ರ ಕಾಣ್ತಾರೆ ನೀವು ಕೇಳಿ ಯಾವುದೇ ಅಧಿಕಾರಿಗಳು ಕೇಳಿ ಮಂಡ್ಯಕ್ಕೆ ಬಂದಿರತಕ್ಕಂಥ ಅಧಿಕಾರಿ ಯಾವ ಅಧಿಕಾರಿಯು ಮಂಡ್ಯವನ್ನ ಬೈಕೊಂಡೋಗಿಲ್ಲ ಚಿರಂಜೀವಿ ಸಿಂಗ್ ಅವರು ಕೇಳಿ ಸಿಂಗ್ ಅವರು ಕೇಳಿ ವಿಜಯ ಭಾಸ್ಕರ್ ಅವ್ರು ಕೇಳಿ ತಮ್ಮ ಬಹುಶಃ ಯಾರನ್ನ ಕೇಳಿ ಯಾಕೆ ಮಂಡ್ಯ ಜನ ಆ ಥರ ಹೊಕ್ಕೊಳ್ಳುವಂಥದ್ದು ಇದನ್ನ ನಾವು ಹೇಳ್ಬೇಕಾಗ್ತದೆ ಬಹುಶಃ ಈ ಹಿನ್ನೆಲೆಯಲ್ಲಿ ಕೃಷ್ಣೇಗೌಡ ನನಗೆ ಸೂಕ್ತ ಕೃಷ್ಣೇಗೌಡ ಸ್ವಾರ್ಥ ಇಲ್ಲ ಮೊನ್ನೆ ಈ ನಮ್ಮ ನಾನು ಈ ಬಗ್ಗೆ ಕೃಷ್ಣೇಗೌಡನ ಹೆಚ್ಚು ಪರಿಚಯ ಮಾಡಬೇಕಾಗಿತ್ತು ಅವ್ರು ಬೇರೆಯವ್ರಿಗೆ ಪರಿಚಯ ಮಾಡಬೇಕಾಗಿತ್ತು ನಮಗೆ ನನಗಿಂತ ನಿಮಗೆ ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಮನಃಶಾಸ್ತ್ರದೊಂದು ಮಾತಾಡ್ತಾರೆ ವಾಗೀಶ್ವರ ಅವರೇ ಯೋಗೀಶ್ವರ ನಮ್ಮನ್ನ
ಸಮಾಜ ಇಲ್ಲಿರ್ತಕ್ಕಂಥವ್ರು ನನ್ನನ್ನು ಒಂದು ಮುಖ ನೋಡ್ತಾರೆ, ನೋಡಿದ್ದಾರೆ. ನನ್ನ ಹೆಂಡತಿಗೆ ನನ್ನ ಎಲ್ಲ ಮುಖಗಳು ಗೊತ್ತು. ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಂಪ್ಲೀಟ್ ಸ್ಟೋರಿ.